ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरये त्वया लोकगुरुः साक्षात् सर्वलोकपितामहः आराधितो द्विजश्रेष्ठ तत्परेण समाधिना नावु सामान्यवागि गुरुगळु अंत केळ्तेवे हागे जगद्गुरुगळु अंत केळल्पट्टिद्देवे हागे ई लोकगुरु अंत हेळुवंतद्दु ओंदु इदे अंद्रे प्रपंचवु इद्दागलु ನಾಶವಾದಾಗಲೂ ಆ ಪ್ರಳಯ ಅಂತ ಹೇಳುವಂಥದ್ದು ಸಂಭವಿಸಿದಾಗಲೂ ಇರುವಂತಹ ಒಬ್ಬ ವ್ಯಕ್ತಿ ಅದು ಯಾರಂದರೆ ಅದು ಮಾರ್ಕಂಡೇಯ ಮಹರ್ಷಿ ಅವರನ್ನೇ ನಾವು ತ್ವಯ ಲೋಕಗುರು ಸರ್ವಸಾಕ್ಷಾತ್ ಲೋಕಪಿತಾಮಹ ಅಂದರೆ ಈ ಪ್ರಪಂಚದಲ್ಲಿ ನಮಗೆ ಪ್ರಳಯ ಆದಾಗ ಏನಿರ್ತದೆ ಅಂತ ನಮ್ಗೆ ಗೊತ್ತಾಗುವುದಿಲ್ಲ ಅಥವಾ ನಿನ್ನೆ ಆದದ್ದು ಏನು ಅಂತ ನಾವು ಇವತ್ತು ಮರೆತು ಬಿಡ್ತೇವೆ ಹಾಗೆ ಭೂತ ಭವಿಷ್ಯತ್ ವರ್ತಮಾನ ಇವೆಲ್ಲವನ್ನು ಚೆನ್ನಾಗಿ ಅರಿತಿರುವಂತಹ ತಪಸ್ವಿಗಳಾದಂತಹ ಆ ಮಹಾತ್ಮರಾದಂತಹ ಮಾರ್ಕಾಂಡೇಯ ಮಹರ್ಷಿಗಳಿಗೆ ನಾವು ಇಂದು ಪ್ರಣಾಮವನ್ನು ಸಲ್ಲಿಸುತ್ತಾ ಯಾಕೆ ನಾವು ಈ ಮಾರ್ಕಾಂಡೇಯ ಮಹರ್ಷಿಗಳನ್ನು ಇವತ್ತು ನಾನು ನೆನಪು ಮಾಡಿಕೊಳ್ಳುತ್ತಾ ಇದ್ದೇನೆಂದರೆ ಧರ್ಮರಾಜನು ಕಪಟ ಜೂಜನ್ನು ಆಡಿ ವನವಾಸವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಖಿನ್ನ ವದನನಾಗಿ ಕುಳಿತಿರುವಂತಹ ಚಿಂತೆಯಲ್ಲಿರುವಂತಹ ಧರ್ಮರಾಜನಿಗೆ ಕೆಲವು ಧರ್ಮಯುತವಾದಂತಹ ಮಾತುಗಳನ್ನು ಆಡಬೇಕು ತನ್ಮೂಲಕ ಆತನ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ನೀಡಬೇಕೆಂಬಂಥ ಉದ್ದೇಶದಿಂದ ಶ್ರೀಕೃಷ್ಣನು ಧರ್ಮರಾಜನೊಂದಿಗೆ ಆ ಸಮಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಹಾತ್ಮರಾದಂತಹ ಆ ಮಾರ್ಕಾಂಡೇಯ ಮಹರ್ಷಿಗಳು ಧರ್ಮರಾಜನ ಬಳಿಗೆ ಬಂದಂಥ ಸಂದರ್ಭ ಅಲ್ಲಿ ಧರ್ಮರಾಜನ ಜೊತೆಯಲ್ಲಿ ಅನೇಕ ಬ್ರಾಹ್ಮಣರಿದ್ದರು ಕುಲಪುರೇತರಾದಂತಹ ದೌಮ್ಯರು ಇದ್ದರು ಹೀಗೆ ಬಹಳಷ್ಟು ಜನಸಮೂಹ ಇರುವಂಥ ಸಂದರ್ಭದಲ್ಲಿ ಆ ಮಾರ್ಕಾಂಡೇಯ ಮಹರ್ಷಿಗಳ ಮುಂದೆ ಧರ್ಮರಾಜ ತನಗೆ ಉಂಟಾದಂಥ ಆ ಧಾರ್ಮಿಕ ವಿಚಾರದಲ್ಲಿರುವಂಥ ಸಂಶಯವನ್ನು ಆತ ಮಾರ್ಕಾಂಡೇಯರಲ್ಲಿ ಪ್ರಶ್ನೆಯನ್ನು ಮಾಡುತ್ತಾ ಅವರಿಂದ ಅದಕ್ಕೆ ಉತ್ತರವನ್ನು ಪಡೆಕೊಳ್ಳುವಂಥ ಸಂದರ್ಭ ಹಾಗೆ ಧರ್ಮರಾಜನು ಅವರಲ್ಲಿ ಆ ಯುಗಾಂತ್ಯ ಅಂತ ಹೇಳುವಂಥದ್ದು ಹೇಗಿರ್ತದೆ ಯುಗದ ಅಂತ್ಯದಲ್ಲಿ ಜನರ ಮನಸ್ಸಿನ ಸ್ಥಿತಿ ಹೇಗಿರ್ತದೆ ಯುಗವು ಹೇಗೆ ಅಂತ್ಯವಾಗುತ್ತದೆ ಎಂಬ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಮಾರ್ಕಾಂಡೇಯ ಮಹರ್ಷಿಗಳು ಅಲ್ಲಿ ಮುಗುಳ್ನಗೆಯನ್ನು ಬೀರುತ್ತಾ ಧರ್ಮರಾಜನಿಗೆ ಅಲ್ಲಿ ಧರ್ಮಯುಕ್ತವಾದಂಥ ಮತ್ತು ಅವನ ಪ್ರಶ್ನೆಗೆ ಬಹಳ ಉತ್ತಮವಾದಂಥ ಉತ್ತರವನ್ನು ಇಡುವಂಥ ಸಂದರ್ಭ ಹಾಗಾದರೆ ಧರ್ಮರಾಜನಿಗೆ ಆ ಮಾರ್ಕಾಂಡೇಯ ಮಹರ್ಷಿಗಳು ಅವನ ಪ್ರಶ್ನೆಗೆ ಯಾವ ರೀತಿಯನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಇಂದಿನ ದಿನ ನಾವು ನೋಡುವುದಿದ್ದರೆ ಅಲ್ಲಿ ಆ ಧರ್ಮರಾಜ ಕೇಳಿದ ಪ್ರಶ್ನೆಗೆ ಅಲ್ಲಿ ಮಾರ್ಕಾಂಡೇಯರು ಹೇಳ್ತಾರೆ ಬ್ರಹ್ಮಹತ್ಯಾ ಪಾಪಯುಕ್ತರಾದಂತಹ ಸರ್ವದಾ ಸುಳ್ಳನ್ನೇ ಹೇಳುವ ರಾಜರಿಂದ ಬ್ರಾಹ್ಮಣರನ್ನು ದಾನ ತೆಗೆದುಕೊಳ್ಳುತ್ತಾರೆ ನೀನು ಕೇಳಿದೆ ಯುಗಾಂತ್ಯದಲ್ಲಿ ಹೇಗೆ ಜನರ ಮನಸ್ಥಿತಿ ಇರ್ತದೆ ಆಗ ಜನರ ಮನೋಧರ್ಮ ಅಂತ ಹೇಳುವಂಥದ್ದು ಹೇಗೆ ಇರುತ್ತದೆ ಅಂತ ಅದಕ್ಕೆ ಅಲ್ಲಿ ಮಾರ್ಕಾಂಡೇಯರು ಹೇಳುವಂಥದ್ದು ಆಗ ಪಾಪಯುಕ್ತವರಾದಂಥ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ದಾನ ಕೊಡುವವರು ಹೇಗಿರಬೇಕು ದಾನ ತೆಗೆದುಕೊಳ್ಳುವವರು ಹೇಗಿರಬೇಕು ಅಂತ ಅಪಾತ್ರ ದಾನ ಆದರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಹಾಗೆ ಅದನ್ನೇ ಇಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಧರ್ಮರಾಜನಿಗೆ ಹೇಳುವಂಥದ್ದು ಧರ್ಮ ಸುಳ್ಳು ಹೇಳುವ ರಾಜರಿಂದ ಬ್ರಾಹ್ಮಣರು ದಾನವನ್ನು ತೆಗೆದುಕೊಳ್ಳುತ್ತಾರೆ ಲೋಭ ಮೋಹಗಳಿಂದ ಕಲುಷಿತರಾದಂಥ ಬ್ರಾಹ್ಮಣರು ಧರ್ಮದ ಸೋಗು ಹಾಕಿಕೊಂಡು ಕಪಟ ವೇಷಧಾರಿಗಳಾಗಿ ಯಾವ ವಿಧವಾದಂಥ ಅನುಷ್ಠಾನಗಳನ್ನು ಮಾಡದೆ ಧನಾಕಾಂಕ್ಷೆಯಿಂದ ಅಲ್ಲಿ ತುಂಬಿರುತ್ತಾರೆ ನಾವು ಬ್ರಾಹ್ಮಣರಿಗೆ ಯಾಕೆ ದಾನವನ್ನು ಕೊಡುತ್ತೇವೆ ಬೇರೆಯವರಿಗೆ ಯಾಕೆ ನಾವು ದಾನ ಅಂತ ಹೇಳಿ ಕೊಡುವುದಿಲ್ಲ ಅಂದರೆ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟದ್ದರಿಂದ ಬ್ರಾಹ್ಮಣರು ನಮಗೇನಾದರೂ ಅನುಗ್ರಹವನ್ನು ಮಾಡಿದರೆ ಅದರಿಂದ ನಾವು ಮಾಡಿದಂಥ ಪಾಪ ಅಂತ ಹೇಳುವಂಥದ್ದು ಸ್ವಲ್ಪ ಕಿಂಚಿತ್ ಪರಿಹಾರವಾಗಿ ನಮಗೆ ಮುಂದೆ ಒಳ್ಳೆಯದಾಗುತ್ತದೆ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಬ್ರಾಹ್ಮಣರಿಗೆ ದಾನವನ್ನು ಮಾಡುವುದು ಹಾಗಾದರೆ ಆ ಬ್ರಾಹ್ಮಣರು ಅನುಗ್ರಹವನ್ನು ಮಾಡುವಂಥ ಶಕ್ತಿಯನ್ನು ಎಲ್ಲಿಂದ ಪಡೆದುಕೊಳ್ತಾರಂದರೆ ಅವರು ಮಾಡುವಂಥ ಭಗವತ್ ಚಿಂತನೆಯಿಂದ ಅವರು ಮಾಡುವಂಥ ತಪಸ್ಸಿನಿಂದ ಯಜ್ಞ ಯಾಗಾದಿಗಳಿಂದ ಅವರು ಮಾಡುವಂಥ ಸತ್ಕರ್ಮಗಳಿಂದ ಅನುಷ್ಠಾನಗಳಿಂದ ಆ ಶಕ್ತಿಯನ್ನು ಅವರು ಪಡೆದುಕೊಳ್ತಾರೆ ಆದರೆ
ಕಲಿಯುಗದ ಅಂತ್ಯದಲ್ಲಿ ಇದು ಯಾವುದೇ ರೀತಿಯಾದಂಥ ಅನುಷ್ಠಾನವನ್ನು ಮಾಡದೆ ಅವರು ಕೇವಲ ದಾನವನ್ನು ಮಾತ್ರ ಪಡೆದುಕೊಳ್ಳುವಂಥದ್ದು, ಕೇವಲ ಹಣ ಸಂಪಾದನೆ ಮಾಡಬೇಕು ಅಷ್ಟೇ ಅವರ ಮನಸ್ಸಿನಲ್ಲಿ ಇರುವಂಥದ್ದು. ಇದು ಕಲಿಯುಗದ ಕೊನೆಯಲ್ಲಿ ಆ ಬ್ರಾಹ್ಮಣರ ಮನಸ್ಥಿತಿ ಉಂಟಾಗುತ್ತದೆ ಎಂಬುದಾಗಿ ಅವರು ಹೇಳ್ತಾರೆ. ಹಾಗೆ ಸರ್ಕಾರದವರು ವಿಧಿಸಿದಂತಹ ತೆರಿಗೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗ ಜನರು ಸುಳ್ಳು ಲೆಕ್ಕವನ್ನು ಹೇಳಿ, ಅಯ್ಯೋ ನಮಗೆ ತೆರಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಅಷ್ಟು ಆದಾಯ ಇಲ್ಲ, ಈ ರೀತಿಯಾದಂಥ ಸುಳ್ಳು ಲೆಕ್ಕವನ್ನು ಕೊಟ್ಟು ಸರ್ಕಾರಕ್ಕೆ ಅಲ್ಲಿ ತೆರಿಗೆಯನ್ನು ವಂಚಿಸುವುದನ್ನು ನಾವು ಕಾಣ್ತೇವೆ. ಅದು ಸರ್ಕಾರ ಅಲ್ಲದಿದ್ದರೆ ರಾಜನೇ ಆಗಲಿ, ತೆರಿಗೆಯನ್ನು ತಪ್ಪಿಸುವಲ್ಲಿ ಜನರು ಮುಂದಾಗುತ್ತಾರೆ, ಮೋಸವನ್ನು ಅಲ್ಲಿ ಮಾಡುವಂಥದ್ದು. ಬ್ರಾಹ್ಮಣರಾಗಲಿ ಯತಿಗಳಾಗಲಿ ಐಹಿಕ ಸುಖವೇ ಶ್ರೇಷ್ಠವೆಂಬಂತಹ ಮನೋಭಾವನೆಯನ್ನು ಹೊಂದಿದ್ದು ಯಾವ ವಿಧದಿಂದಲಾದರೂ ಸುಖವನ್ನು ಮನ ಬಂದಂತೆ ಅನುಭವಿಸಬೇಕೆಂದು ಅವರು ಕಾತುರರಾಗಿರ್ತಾರೆ. ಯಾಕಂದರೆ ಯತಿಗಳಾಗಲಿ ಬ್ರಾಹ್ಮಣರಾಗಲಿ, ಯಾಕಂದರೆ ಅವರು ಆ ನಿಷ್ಠೆಯನ್ನು ಮಾಡುವಂಥದ್ದು ಅಥವಾ ಕರ್ಮಾನುಷ್ಠಾನ ಅಂತೇಳಿ ಮಾಡುವಂಥದ್ದು ಬಹಳ ಕಷ್ಟ ಆಗ್ತದೆ. ಆದರೆ ಈ ಕಲಿಯುಗದ ಅಂತ್ಯದಲ್ಲಿ ಅವು ಯಾವುದನ್ನೂ ಮಾಡುವುದಿಲ್ಲ, ಆದರೆ ಲೌಕಿಕವಾದಂಥ ಸುಖವನ್ನು ಪಡೆಯಬೇಕು ಎಂಬ ಆ ಆತುರತೆಯಲ್ಲಿ ಅವರು ಇರುವಂಥದ್ದು. ಒಂದು ಕಾಲದಲ್ಲಿ ಪರಾನ್ನವು ನಿಷೇಧವೆಂದು ಹೇಳುತ್ತಿದ್ದರೆ ಹಿಂದೆಲ್ಲ ನಾವು ಇನ್ನೊಬ್ಬರ ಪರಾನ್ನಕ್ಕೆ ನಾವು ಕೈವಡ್ಡಬಾರದು ಅಂತ ಹೇಳುವಂತು. ಆದರೆ ಈ ಕಲಿಯುಗದ ಹಂತದಲ್ಲಿ ಪರಾನ್ನವೇ ಶ್ರೇಷ್ಠವಾಗ್ತದೆ. ಯಾರು ನಮಗೆ ಉಚಿತವಾಗಿ ಕೊಡ್ತಾರೆ, ಯಾವುದು ನಮಗೆ ಉಚಿತವಾಗಿ ಸಿಗುತ್ತದೆ, ಕೆಲಸ ಮಾಡದೆ ನಾವು ಶ್ರೀಮಂತರಾಗಬಹುದು, ಈ ರೀತಿಯಾದಂಥ ಚಿಂತನೆಗಳೇ ಜನರ ಮನಸ್ಸಿನಲ್ಲಿ ತುಂಬಿರುತ್ತದೆ, ಪರಾನ್ನವೇ ಶ್ರೇಷ್ಠವೆನಿಸುತ್ತದೆ. ಹಾಗೆ ಇದು ಕಲಿಯುಗದ ಪ್ರಭಾವ ಅಂತ ಹೇಳುವಂಥದ್ದು ಅಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಅಲ್ಲಿ ಧರ್ಮರಾಜನಿಗೆ ಹೇಳುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಈ ರೀತಿಯ ಅಧರ್ಮಗಳನ್ನೇ ಉಂಟಾಗುವುದರಿಂದ ಪ್ರಾದುರ್ಭಾವದಿಂದ ಇಂದ್ರನು ಆಗ ಕಾಲಕಾಲಕ್ಕೆ ಮಳೆಯನ್ನು ಬರುವುದು. ನಾವು ಸರಿಯಾಗಿ ಇದ್ದಾಗ, ಧಾರ್ಮಿಕವಾಗಿದ್ದಾಗ, ಯಜ್ಞಯಾಗಾದಿಗಳನ್ನು ಮಾಡಿದಾಗ, ಇದರಿಂದ ಸಂತೋಷವಾಗಿ ದೇವತೆಗಳು ದೇವೇಂದ್ರನು ಅಲ್ಲಿ ಕಾಲಕಾಲಕ್ಕೆ ಮಳೆಯನ್ನು ಸುರಿಸುವುದು. ಮಳೆ ಬಂದರೆ ತಾನೇ ಭೂಮಿಯಲ್ಲಿ ಬೆಳೆ ಬೆರೆಯುವಂಥದ್ದು, ಸಸ್ಯ ಸಂಕುಲ ಅಂತ ಹೇಳುವಂಥದ್ದು ಸಂಪತ್ ವೃದ್ಧಿಯಾಗುವಂಥದ್ದು. ಆದರೆ ಆಗ ಜನರು ಅಧಾರ್ಮಿಕವಾಗಿ ಇದ್ದ ಕಾರಣ ಕಾಲಕಾಲಕ್ಕೆ ಮಳೆ ಬರುವುದಿಲ್ಲ, ಬಂದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನರು ಬಹಳ ಸಂಕಟವನ್ನು ಪಡುವಂಥದ್ದು ನಾವು ಕಾಣಬಹುದು. ಹಾಗೆ ಅಧರ್ಮ ಫಲಮತ್ಯರ್ಥಂ ತದಾ ಭವತಿ ಚಾನಗ ಅಂತ ಅಂದರೆ, ಆಗ ಜನರ ಮನೋಭಾವ ಹೇಗೆ ಇರುತ್ತದೆ ಎಂದರೆ, ಪರರನ್ನು ಹಿಂಸೆ ಮಾಡಿಯಾದರೂ ತಾವು ಸುಖವಾಗಿ ಇರಬೇಕೆಂದು ಜನರು ಇಚ್ಛೆ ಪಡುತ್ತಾರೆ, ಅದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. ಜನರೆಲ್ಲರೂ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರವುಳ್ಳವರಾಗಿರುತ್ತಾರೆ, ಆ ಕಾರ್ಯಗಳಿಗೆ ಅವರು ಮುಂದಾಗಿರುತ್ತಾರೆ. ಆ ಸಮಯದಲ್ಲಿ ಪ್ರಪಂಚವೆಲ್ಲವೂ ಕೂಡ ಧರ್ಮಯುಕ್ತವಾಗಿಯೂ ಅಧರ್ಮಯುಕ್ತವಾಗಿಯೂ ಪಾಪೀಭೂಯಿಷ್ಟವಾಗಿರುತ್ತದೆ ಎಂಬುದನ್ನು ಅವರು ತಿಳಿಸ್ತಾರೆ. ಜನರಲ್ಲಿ ಧರ್ಮ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ, ಆ ಚಿಂತನೆಯಲ್ಲಿ ಅವರು ಇರುವುದಿಲ್ಲ, ಈ ರೀತಿಯಾದಂಥ ದುಃಖಗಳಿಗೆ ಅವರು ಒಳಪಡ್ತಾರೆ. ಹಾಗೆ ಪಾಪಭೂಯಿಷ್ಟವಾದಂಥ ಆ ಸಮಯದಲ್ಲಿ ಕಲಿಯುಗದಲ್ಲಿ ಲಕ್ಷ ಕೋಟಿಗೊಬ್ಬ ಧರ್ಮಾತ್ಮನು ಹುಟ್ಟಿ, ಎಲ್ಲಿಯಾದರೂ ಹಾಗಾದರೆ ಧರ್ಮಾತ್ಮನೇ ಇಲ್ವ, ಎಲ್ಲಿಯಾದರೂ ಲಕ್ಷ ಕೋಟಿಗೂ ಒಬ್ಬ ಸಿಗ್ಬೋದು, ಆದರೆ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನವಿಲ್ಲ, ಅವನ ಮಾತಿಗೆ ಬೆಲೆ ಅಂತ ಹೇಳುವಂಥದ್ದೇ ಇಲ್ಲ. ಒಂದು ವೇಳೆ ಹುಟ್ಟಿದರೂ ಕೂಡ ಅವನು ಅಲ್ಪಾಯುವಾಗ್ತಾನೆ. ನಾವು ಹೇಳ್ತೇವೆ ಪಾಪಿ ಚಿರಾಯು, ಪಾಪಿಯಾದವನು ಬಹಳಷ್ಟು ವರ್ಷಗಳ ಕಾಲ ಬರ್ತಾನೆ. ಈ ರೀತಿಯಾದಂಥ ಸತ್ಕರ್ಮವನ್ನು ಮಾಡುವವನು ಅವನು ಅಲ್ಪಾಯುವಾಗುತ್ತಾನೆ. ಹಾಗೆಯೇ ಧರ್ಮಾತ್ಮನ ಮಾರ್ಗದಲ್ಲಿಯೇ ಅಲ್ಲಿ ಧರ್ಮ ಮಾರ್ಗದಲ್ಲಿಯೇ ನಡೆಯಬೇಕೆಂದು ಇಚ್ಛಿಸುವವನಿಗೆ ಅಲ್ಲಿ ಆ ಸಮಯದಲ್ಲಿ ಹೆಚ್ಚು ಕಾಲ ಅವನಿಗೆ ಬದುಕುವ ಸಾಧ್ಯತೆ ಇಲ್ಲ. ಯಾವ ವಿಧದಲ್ಲಿಯಾದರೂ ಅಪರೂಪದಲ್ಲಿಯಾದರೂ ಧರ್ಮವು ಅಲ್ಲಿ ಉಳಿಸಿಕೊಳ್ಳಿಕ್ಕೆ ನಾವು ಬಹಳ ಕಷ್ಟವನ್ನು ಪಡಬೇಕಾಗ್ತದೆ. ಇದು ಆ ಕಲಿಯುಗದಲ್ಲಿ ಉಂಟಾಗುವಂಥ ವೈಪರೀತ್ಯವಾಗಿರುತ್ತದೆ. ವ್ಯಾಪಾರಿಗಳು ಬಹಳಷ್ಟು ಕೆಟ್ಟು ಹೋಗಿರ್ತಾರೆ. ಅವರಿಗೆ ತೂಕದಲ್ಲಿ ವಂಚನೆ ಮಾಡುವುದು ಹೇಗೆ, ಅಳತೆಯಲ್ಲಿ ಗ್ರಾಹಕರಿಗೆ ವಂಚನೆ ಮಾಡುವುದು ಹೇಗೆ, ಹೀಗೆ ವಂಚನೆ ಮಾಡುವುದರ ಅಂದರೆ ಈಗ ಆಗಿನ ಜನರ ಮನಸ್ಥಿತಿ ಅಂದರೆ ವ್ಯಾಪಾರಿಗಳಾಗಲಿ ಬ್ರಾಹ್ಮಣರಾಗಲಿ ಮತ್ತೊಬ್ಬರಾಗಲಿ, ಆಗ ಯಾರನ್ನು ನಾವು ಅವನು ಒಳ್ಳೆಯವ ಇವನು ಕೆಟ್ಟವಂತ ನಾವು ದೂಷಿಸುವ ಹಾಗಿಲ್ಲ. ಎಲ್ಲರ ಮನೋಭಾವನೆ ಅಂತ ಹೇಳುವಂಥದ್ದು ಒಂದೇ, ದಿನ ಬೆಳಗಾಗುವುದರೊಳಗೆ ನಾನು ಶ್ರೀಮಂತನಾಗಬೇಕು, ಅನೇಕ ಸುಖಗಳನ್ನು ಅನುಭವಿಸಬೇಕು. ಧರ್ಮ ಅಂತ ಹೇಳುವಂಥದ್ದು ವಿಚಾರವೇ ಗೊತ್ತಿಲ್ಲ, ಅಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು ಆಗ ಎಲ್ಲ ಜನರಲ್ಲೂ ನಾವು ಕಾಣಬಹುದು. ಹಾಗೆ
ಧರ್ಮ ಅಂತೇಳುವ ಮಾರ್ಗದಲ್ಲಿ ನಡೆಯಲು ಸಾಧ್ಯವೇ ಇಲ್ಲ ಎಂಬಂಥ ನಿರ್ಧಾರಕ್ಕೆ ಜನರು ಬಂದಿರ್ತಾರೆ. ಒಬ್ಬ ಮೋಸ ಮಾಡಿದ ಅಂತ ಮತ್ತೊಬ್ಬ ಮೋಸ ಮಾಡೋದು, ಮತ್ತೊಬ್ಬ ಮೋಸ ಮಾಡಿದ ಅಂತ ಮಗದೊಬ್ಬ, ಹೀಗೆ ಮೋಸದಲ್ಲಿಯೇ ಪರಸ್ಪರರು ಜನರು ಜೀವನವನ್ನು ಮಾಡುವಂಥದ್ದು ಅದನ್ನು ನಾವು ಕಾಣ್ತೇವೆ. ಧರ್ಮಿಷ್ಠಾ ಪರಿಹೀಯಂತೆ ಪಾಪಿಯನ್ ವರ್ಧತೆ ಜನ ಧರ್ಮಶ್ಯ ಬಲಹಾನಿಹಿ ಸ್ವಾರ್ಥ ಧರ್ಮಶ್ಯ ಬಲೀತತ. ಅಂದರೆ ಧರ್ಮನಿಷ್ಠರು ಧರ್ಮ ಮಾರ್ಗದಲ್ಲಿ ಹೋಗಲು ಯತ್ನಿಸುವವರಿಗೆ ಅಲ್ಲಿ ಏಳಿಗೆ ಇರುವುದಿಲ್ಲ. ಅಲ್ಲಿ ಧರ್ಮರಾಜನು ಅದನ್ನೇ ಅಲ್ಲಿ ಕೇಳುವಂಥದ್ದು. ಕೌರವನು ಮಾತ್ರ ಬಹಳ ಎಷ್ಟು ಅಧರ್ಮಯುತವಾಗಿದ್ದರೂ ಅವನು ಚೆನ್ನಾಗಿರ್ತಾನೆ. ಅವನು ನಾವು ಎಷ್ಟೊಂದು ಧರ್ಮಯುತವಾಗಿದ್ದರೂ ಇಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದೇವೆ, ಕಾಡಿನಲ್ಲಿ ಅಲಿಯುವಂಥ ಪರಿಸ್ಥಿತಿ ಇರ್ತದೆ, ಇದು ಯಾಕೆ ಹೀಗೆ ಅಂತ ಅವನು ಬಂದು ಹೋದವರಲ್ಲೆಲ್ಲ ಧರ್ಮರಾಜ ಮಾಡುವಂಥ ಪ್ರಶ್ನೆ, ಯಾಕೆ ಧರ್ಮಿಷ್ಠರಿಗೆ ಕಷ್ಟ ಅಂದರೆ, ಆ ದ್ವಾಪರ ಯುಗದಲ್ಲಿಯೂ ಆ ಧರ್ಮ ಅಂತೇಳುವಂಥದ್ದು ಎರಡು ಪಾದದಲ್ಲಿತ್ತು. ಅರ್ಧವಾಸಿ ಅಧರ್ಮ, ಅರ್ಧವಾಸಿ ಧರ್ಮಯುತವಾಗಿದ್ದಂಥ ಕಾಲ ಅದಾಗಿತ್ತು. ಆಗಲೇ ಅಲ್ಲಿ ಅಧರ್ಮ ಅಂತೇಳುವಂಥದ್ದು ಪ್ರಾರಂಭವಾಗಿತ್ತು. ಹಾಗಿರುವಾಗ ಈ ಕಲಿಯುಗದಲ್ಲಿಯೂ ಕೂಡ ಧರ್ಮ ಮಾರ್ಗದಲ್ಲಿ ಹೋಗಲು ಯತ್ನಿಸುವವರಿಗೆ ಏಳಿಗೆಯೇ ಇರುವುದಿಲ್ಲ. ಅಂತಹವರು ಇಹದಲ್ಲಿ ಬಹು ದಾರುಣವಾದಂಥ ಕಷ್ಟ ನಷ್ಟಗಳಿಗೆ ಅವರು ಅನುಭವಿಸುತ್ತಾರೆ. ಆ ಕಾರಣದಲ್ಲಿ ಧರ್ಮದ ಗ್ಲಾನಿಯು ಅಧರ್ಮದ ಅಭಿವೃದ್ಧಿಯು ಯುಗಾಂತ್ಯದಲ್ಲಿ ಉಂಟಾಗುತ್ತದೆ. ಇದು ವಿಪರೀತವಾಗಿ ಕಾಣ್ಬೋದು. ಹಾಗಾಗಿ ಇನ್ನು ಹೆಚ್ಚು ವಿಶೇಷ ಅಂದರೆ, ನಗರಾಣಂ ವಿಹಾರೇಶು ವಿಧರ್ಮಾಣೋ ಯುಗಕ್ಷಯೇ. ಅಂದರೆ ನಾವು ಕಾಣ್ತೇವೆ, ಧನಾಂಧರಾದಂಥ ಜನರು ಕಲಿಯುಗದಲ್ಲಿ ಸಂಪತ್ತಿಗೇನು ಕೊರತೆ ಬರುವುದಿಲ್ಲ. ಹಾಗಾದರೆ ಕೊರತೆ ಬರುವಂಥದ್ದು ಅಲ್ಲಿ ಧರ್ಮಯುತವಾಗಿ ಜನರು ನಡೆದುಕೊಳ್ಳುವುದಕ್ಕೆ, ಹಾಗಾಗಿ ನೈತಿಕತೆ ಅಂತೇಳುವಂಥದ್ದು ಕುಸಿತದೆ. ಹಾಗೆ ಎಲ್ಲರಲ್ಲೂ ನಾವು ಧನವನ್ನು ಕಾಣ್ಬೋದು, ಎಲ್ಲರಲ್ಲೂ ನಾವು ಸಂಪತ್ತನ್ನು ಕಾಣಬಹುದು. ಧನಾಂಧರಾದಂತಹ ಜನರು ಕಾಮಾಚಾರಗಳನ್ನು ರಹಸ್ಯವಾಗಿ ನಡೆಸದೆ ನಗರದ ಉದ್ಯಾನವನದಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿಯೇ ಅಲ್ಲಿ ನಾನಾ ವಿಧವಾಗಿ ಅವರು ವರ್ತಿಸುವುದನ್ನು ನಾವು ಕಾಣ್ತೇವೆ. ಇದು ಬಹಳ ವಿಶೇಷವಾಗಿ ನಡೆಯುವಂಥದ್ದು. ಹಾಗೆ ಅಧರ್ಮಯುಕ್ತವಾದಂಥ ಉಪಾಯಗಳಿಂದ ಕಾಮಿನಿಯರು ಸೇರಿ ಕಾಮಾಚಾರವನ್ನು ಅಲ್ಲಿ ನಡೆಸುವಂಥದ್ದು. ಅವರಿಗೆ ಒಬ್ಬರು ನೋಡ್ತಾನೆ, ಇನ್ನೊಬ್ಬ ನೋಡುವುದಿಲ್ಲ ಅಂತ ಹೇಳುವಂಥ ಪ್ರಜ್ಞೆ ಇರುವುದಿಲ್ಲ. ಅಂತಹ ಸ್ಥಿತಿ ಕಲಿಯುಗದಲ್ಲಿ ಉಂಟಾಗುತ್ತದೆ. ಅಧರ್ಮದ ಉಪಾಯಗಳಿಂದಲೇ ಜನರು ವ್ಯವಹಾರಗಳನ್ನು ನಡೆಸುತ್ತಿರುತ್ತಾರೆ. ಹಾಗೆ ಸಂಚಯೋ ಅಲ್ಪಧನೇನ ಭವಂತಾಡ್ಯ ಮದಾನ್ವಿತ ಧನಂ ವಿಶ್ವಾಸೋತೋ ನ್ಯಸ್ತಂ ಮಿತೋ ಭೂಯಿಷ್ಠೋ ನರಹ. ಅಂದರೆ ಒಬ್ಬನಿಗೆ ಒಂದು ಸ್ವಲ್ಪ ಅವನಿಗೆ ಐಶ್ವರ್ಯ ಅಂತ ಹೇಳಿ ಬಂದರೆ ಸಾಕು, ಅವನಿಗೆ ಕೂಡಲೇ ಗರ್ವ ಬರುವಂಥದ್ದು. ನನ್ನಷ್ಟು ದೊಡ್ಡವ ಯಾರೂ ಇಲ್ಲ, ನನ್ನಷ್ಟು ಶ್ರೀಮಂತ ಅಂತೇಳುವವ ಯಾನಿಲ್ಲ, ನಾನೇ ಇಲ್ಲಿ ಸರ್ವಶ್ರೇಷ್ಠ ಅಂತೇಳುವಂಥ ಒಂದು ದುರಾಭಿಮಾನ ಅಂತೇಳುವಂಥದ್ದು ಆ ಕಾಲದಲ್ಲಿ ಬರ್ತದೆ. ದುರಂಕಾರಿಯೂ ಆಗುತ್ತಾನೆ. ನಂಬಿಕೆಗಿಂತ ನ್ಯಾಸವಾಗಿ ಇಟ್ಟಂಥ ನಿಧಿಯನ್ನು ನಮ್ಮಲ್ಲಿ ಉಂಟು. ಯಾರಾದರೂ ಒಬ್ಬನ ಮೇಲೆ ನಂಬಿಕೆಯಿಂದ ಏನಾದರೂ ಅವನಲ್ಲಿ ತಂದು ಕೊಟ್ಟರೆ, ಯಾವುದಾದ್ರೂ ಒಂದು ನಿಧಿಯನ್ನು ತಂದುಕೊಟ್ಟರೆ, ನಾನು ಇನ್ನೊಂದು ದಿನ ಪಡೆದುಕೊಂಡು ಹೋಗ್ತೇನಂತ ಹೇಳಿದರೆ ಅದು ಅತ್ಯಂತ ಬೆಲೆಯುಳ್ಳ ವಸ್ತು ಅಂತಾದರೆ, ಆತ ಮರಳಿ ಬಂದು ಕೇಳುವಾಗ ಆತ ಹೇಳ್ತಾನೆ, ಅಯ್ಯೋ ನೀನು ಬಂದದ್ದೇ ಗೊತ್ತಿಲ್ಲ ನನಗೆ, ನೀನು ಯಾವಾಗ ಇಟ್ಟದ್ದಂತಲೇ ಗೊತ್ತಿಲ್ಲ. ಈ ರೀತಿಯಾದಂಥ ಮಾತುಗಳಿಂದ ಅವನು ಇಟ್ಟಂಥ ನಿಧಿಯನ್ನು ಆತ ಲಪಟಾಯಿಸುವಂತಹ ಒಂದು ಮನೋವೃತ್ತಿಗೆ ಆ ಸಂದರ್ಭದಲ್ಲಿ ಜನರು ಒಳಗಾಗ್ತಾರೆ. ಹೇಗಾದರೂ ಮಾಡಿ ಅದನ್ನು ತನ್ನದನ್ನಾಗಿ ಮಾಡಿಕೊಳ್ಬೇಕೆಂಬಂಥ ಮನಸ್ಥಿತಿ ಅನ್ನು ಹೊರಡುತ್ತಾರೆ. ಹಾಗಾಗಿ ಕಲಿಯುಗ ಹಂತದಲ್ಲಿ ಪರಸ್ವತ್ತಿನ ಅಪಹಾರಕ್ಕಾಗಿಯೇ ಜನರು ಸರ್ವದಾ ಹೊಂಚು ಹಾಕುತ್ತಿರುತ್ತಾರೆ. ಇನ್ನೊಂದು ವಿಶೇಷ ಅಂದರೆ, ಸಪ್ತವರ್ಷಾಷ್ಟವಾಶ್ಚ ಸ್ತ್ರೀಯೋ ಗರ್ಭದಾಂತೃಪಃ ದಶದ್ವಾದಶ ವರ್ಷಾಣಂ ಪುಂಸ ಪುತ್ರ ಪ್ರಜಾಯತಿ. ನೋಡಿ, ಆ ಸಂದರ್ಭದಲ್ಲಿ ಈಗೆಲ್ಲ ಮದುವೆಯಾಗಿ ಮಕ್ಕಳಾಗಲಿಕ್ಕೆ ಏನಿದ್ರೂ ಒಂದು 20-21 ವರ್ಷಗಳು ಕಳೀಬೇಕು ಅಂತ ಹೇಳುವ ಒಂದು ನಿಯಮ, ಸಾಮಾನ್ಯವಾದಂಥ ಒಂದು ಜ್ಞಾನ. ಆದರೆ ಕಲಿಯುಗ ಅಂತ್ಯದಲ್ಲಿ, ಇನ್ನೇನು ಯುಗ, ಆ ಕಲಿಯುಗ ಪ್ರಳಯ ಪ್ರಾರಂಭ ಆಗ್ತದೆ ಅಂತೇಳುವ ಸಂದರ್ಭದಲ್ಲಿ ಅಲ್ಲಿ 7ನೇ ವಯಸ್ಸಿನ ಹೆಣ್ಣು ಮಕ್ಕಳೇ ಅಲ್ಲಿ ಗರ್ಭವನ್ನು ಧರಿಸುವುದನ್ನು ನಾವು ಕಾಣ್ತೇವೆ. ಅವರು ಕಾಮಾತುರರಾಗಿರ್ತಾರೆ. ಮತ್ತು 10-12 ವಯಸ್ಸಿನ ಗಂಡು ಮಕ್ಕಳು ಪುತ್ರವಂತರಾಗುತ್ತಾರೆ, ಕಾಮಾಚಾರಿಗಳಾಗುತ್ತಾರೆ. ಇದೆಲ್ಲ ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಈ ವಿದ್ಯಮಾನವನ್ನು ಗಮನಿಸುವಾಗ ಅದು ವಿಚಿತ್ರ ಅಂತ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಮುಂದೆ ಸಂಭವಿಸುವಂತಹ ವಿಚಾರ ಆಗಿರ್ತದೆ. ಹಾಗೆ 16ನೆಯ ವಯಸ್ಸಿನಲ್ಲಿ ಮನುಷ್ಯರಿಗೆ ಕೂದಲುಗಳು ಬೆಳ್ಳಗಾಗಲಿಕ್ಕೆ ಪ್ರಾರಂಭ ಆಗ್ತದೆ.
ಹಿಂದೆಲ್ಲ 50 ವರ್ಷದವರೆಗೂ 60 ವರ್ಷ ಆದರೆ ಅವನಿಗೆ ಗೊತ್ತಾಗ್ತಿರಲಿಲ್ಲ, ಕಪ್ಪಾಗಿ ಇರ್ತಿತ್ತು. ಮುದುಕರಾಗಬೇಕಾದ್ರೆ 60-70 ವರ್ಷದ ನಂತರ ಅವನ ಕೂದಲು ಬೆಳ್ಳಗಾಗಲಿಕ್ಕೆ. ಆದರೆ ಈ ಕಲಿಯುಗದ ಅಂತ್ಯದಲ್ಲಿ ಅವನ ಕೂದಲು ಅಂತೇಳುವಂಥದ್ದು ಬಿಳಿಯಾಗಲಿಕ್ಕೆ ಪ್ರಾರಂಭವಾಗ್ತದೆ. ಅವರ ಆಯುಷ್ಯವು ಬಹಳ ಬೇಗ ಕ್ಷಯಿಸಿ ಹೋಗುತ್ತದೆ. ಆಗಿನ ಕಾಲದ ಮತ್ತೊಂದು ವೈಪರೀತ್ಯವೆಂದರೆ ವೃದ್ಧರು ತರುಣರಂತಾಗುತ್ತದೆ. ವಯಸ್ಸು ಕಳೆದಂತೆಲ್ಲ ಅವರಿಗೆ ಸ್ತ್ರೀ ವ್ಯಾಮೋಹವು ಹೆಚ್ಚಾಗುತ್ತದೆ, ಧನದಾಹ ಜಿಹ್ವಾ ಚಾಪಲ್ಯಗಳು ಹೆಚ್ಚಾಗುತ್ತದೆ. ಸ್ತ್ರೀಯರಿಗಾದರೂ ಒಳ್ಳೆಯ ಶೀಲವಾಗಲಿ ಒಳ್ಳೆಯ ಸ್ವಭಾವವಾಗಲಿ ಅವರಿಗಿರುವುದಿಲ್ಲ. ಆ ಸ್ತ್ರೀಯರು ಕೂಡ ಹೇಗಿರಬೇಕು, ಹೇಗೆ ತಾವು ಮರ್ಯಾದೆಯಲ್ಲಿ ಇರಬೇಕು ಅವೆಲ್ಲವನ್ನು ಮರೆತು ಸ್ವೇಚ್ಛಾಚಾರಿಗಳಾಗ್ತಾರೆ. ಸ್ತ್ರೀ ಸಹಜವಾದಂಥ ಲಜ್ಜೆಯನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡುತ್ತಾರೆ. ತಮ್ಮ ಯೋಗ್ಯ ಪತಿಯನ್ನು ಕೂಡ ಅವರು ವಂಚಿಸುತ್ತಿರುತ್ತಾರೆ. ಪತಿಯು ಜೀವಿಸಿರುವಾಗಲೇ ಬೇರೊಬ್ಬರನ್ನು ಉಪಪತಿಯನ್ನಾಗಿ ಇಟ್ಟುಕೊಂಡು ವ್ಯಭಿಚಾರ ಜೀವನವನ್ನು ಆ ಕಲಿಯುಗದ ಅಂತ್ಯದಲ್ಲಿ ನಡೆಸುವುದನ್ನು ಕಾಣಬಹುದು. ಹೀಗೆ ಆಯು ಕ್ಷೀಣಕರವಾದಂಥ ಚತುರ್ಯುಗಗಳು ಅಂತಿಮ ಭಾಗವು ಕಳೆಯಲಾಗಿ ಅನೇಕ ವರ್ಷಗಳ ಕಾಲ ಮಳೆಯೇ ಆಗುವುದಿಲ್ಲ. ಅಂದರೆ ಈ ಅಧರ್ಮ ಅಂತ ಹೇಳುವಂಥದ್ದು ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದಾಗ, ಧರ್ಮವೇ ಇನ್ನು ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿ ಉಂಟಾದಾಗ, ಆಗ ಬರಗಾಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು. ಇದು ನಾವು ಬಹಳಷ್ಟು ಗಮನ ಕೊಡಬೇಕು. ಅಂದರೆ ಅನೇಕ ವರ್ಷಗಳ ಕಾಲ ಮಳೆಯೇ ಬರುವುದಿಲ್ಲ. ಈಗ ಒಂದು ದಿನ ಮಳೆ ಬರಲಿಲ್ಲ ಅಂತಾದರೆ ಅಥವಾ ಒಂದು ವರ್ಷ ಮಳೆ ಬರಲಿಲ್ಲ ಅಂತಾದರೆ ನಾವು ಎಷ್ಟು ಪರಿತಪಿಸ್ತೇವೆ, ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತೇವೆ. ಹಾಗಾಗಿ ಅಲ್ಲಿ ಆ ಸಹಸ್ರ ಚತುರ್ಯುಗಗಳ ಅಂತಿಮ ಭಾಗವು ಕಳೆಯಲಾಗಿ ಅನೇಕ ವರ್ಷಗಳ ಕಾಲ ಮಳೆಯೇ ಆಗುವುದಿಲ್ಲ. ಕ್ಷಾಮವು ಉಂಟಾಗುತ್ತದೆ. ಪ್ರಾಣಿಗಳು ಹೊಟ್ಟೆಗಿಲ್ಲದೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸಾಯುತ್ತೆ. ಮಳೆ ಬರಲಿಲ್ಲ ಬೆಳೆ ಆಗುವುದಿಲ್ಲ, ಮತ್ತು ಪ್ರಾಣಿಗಳು ಜೀವಿಗಳು ಬದುಕುವುದಾದರೂ ಹೇಗೆ? ಹಾಗಾಗಿ ಅವುಗಳೆಲ್ಲವೂ ಸಾಮೂಹಿಕವಾಗಿ ಸಾಯುವಂಥದ್ದು ನಾವು ಕಾಣ್ತೇವೆ. ಕಾಲಕ್ರಮದಲ್ಲಿ ಸಪ್ತ ಸೂರ್ಯರು ಏಕಕಾಲದಲ್ಲಿ ಉದಯಿಸಿ ಪ್ರಪಂಚದ ನದಿ ಸರೋವರ ಸಮುದ್ರ ಇತ್ಯಾದಿ ಏನೆಲ್ಲ ಜಲಾಶಯಗಳು ಇದ್ದಾವೋ ಅವೆಲ್ಲವನ್ನೂ ಶೋಷಿಸಿ ಬಿಡುತ್ತಾನೆ. ಯಾಕಂದರೆ ಒಬ್ಬ ಸೂರ್ಯನ ಆ ಪ್ರಖರವಾದ ಬಿಸಿಲಲ್ಲೇ ನಮಗೀಗ ಸೆಕೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ ಹೇಳ್ತೇವೆ, ಬಿಸಿಲಿಗೆ ಹೋಗ್ಲಿಕ್ಕಾಗುವುದಿಲ್ಲ ಅಂತ ಹೇಳ್ತೇವೆ. ಹಾಗಿರುವಾಗ ಆ ಸಪ್ತ ಸೂರ್ಯರು ಅಲ್ಲಿ ಉದಯಿಸಿ ಅಂತಹ ಒಂದು ಪ್ರಖರವಾದಂತಹ ಶಾಖವು ಉತ್ಪನ್ನವಾದಾಗ ಪ್ರಪಂಚದಲ್ಲಿರುವಂಥ ಲತ ವೃಕ್ಷ ತೃಣ ಕಾಷ್ಟಗಳು ಸಪ್ತ ಸೂರ್ಯರ ಅಮಿತವಾದಂಥ ಬೇಗೆಯಿಂದ ಸುಟ್ಟು ಅಲ್ಲಿ ಭಸ್ಮವಾಗಿ ಹೋಗುವಂಥದ್ದು. ಭೂಮಿಯ ಮೇಲೆ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ, ಕೆಂಡದಂತೆ ಅದು ಉಂಟಾಗುವಂಥದ್ದು. ಆ ರೀತಿಯಾದ ಒಂದು ಬಿಸಿಯಾದಂತಹ ಕಾವಲಿಗೆ ನಾವು ಕಾಲಿಟ್ಟರೆ ಹೇಗೆ ಕಾಲು ಸುಟ್ಟು ಕರಕಲಾಗ್ತದೋ ಅದೇ ರೀತಿ ಈ ಪ್ರಪಂಚದಲ್ಲಿ ಭೂಮಿಯೆಲ್ಲವೂ ಕೂಡ ಕಾದ ಬಾಣಲೆಯಂತೆ ಕೆಂಪಾಗಿ ಬಿಡುತ್ತದೆ. ಇದನ್ನು ನಾವು ಕಲಿಯುಗದ ಅಂತ್ಯದಲ್ಲಿ ಕಾಣಬಹುದು. ಮುಂದೆ ಆ ಸಂವತ್ಸರಾಗ್ನಿ ಅಂತ ಹೇಳುವಂಥದ್ದು ಭೂಲೋಕವನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿದ ನಂತರ ಭೂಮಿಯನ್ನು ಭೇದಿಸಿಕೊಂಡು ರಸಾತಳಕ್ಕೆ ಹೋಗಿ, ಅಂದರೆ ಆಗ ಉಂಟಾಗುವಂತಹ ಆ ತಾಪಕ್ಕೆ ಸಂವರ್ತಕಾಗ್ನಿ ಅಂತ ಹೇಳುವಂಥದ್ದು. ಇದು ಭೂಮಿ ಮಾತ್ರ ಅಲ್ಲ, ಭೂತಳಕ್ಕೂ ಹೋಗಿ ದೇವ ದಾನವ ಯಕ್ಷ ಗಂಧರ್ವ ಮೊದಲಾದವರಿಗೂ ಕೂಡ ಅಲ್ಲಿ ಪರಿತಾಪವನ್ನು ಉಂಟು ಮಾಡುತ್ತದೆ. ಕೇವಲ ಮನುಷ್ಯ ಪ್ರಾಣಿಗಳಿಗೆ ಮಾತ್ರವಲ್ಲ, ಅಷ್ಟು ಮಾತ್ರವಲ್ಲದೆ ನಾಗಲೋಕಕ್ಕೂ ಕೂಡ ಕ್ಷಣಾರ್ಧದಲ್ಲಿ ಹೋಗಿ ಅದು ಭಸ್ಮವನ್ನು ಮಾಡಿಬಿರುತ್ತದೆ. ಹೀಗೆ ದಹನ ಮಾಡುತ್ತಾ 22,000 ಯೋಜನೆಗಳ ಈ ಬ್ರಹ್ಮಾಂಡವನ್ನು ಈ ಪ್ರಪಂಚವನ್ನು ಸಂಪೂರ್ಣವಾಗಿ ವಿನಾಶ ಮಾಡಿಬಿಡುತ್ತದೆ. ಅಂದರೆ ಈ ಸಂವರ್ತಕ ಅಗ್ನಿ ಅಂತೇಳುವಂಥದ್ದು ಅಷ್ಟು ಪ್ರಖರವಾಗಿರುತ್ತದೆ. ಇಷ್ಟು ದೊಡ್ಡದಾದಂತಹ ಆ ನಾಶವನ್ನು ಅದು ಸಂಪೂರ್ಣ ಮಾಡುವಂಥದ್ದು ಆ ಪ್ರಳಯ ಕಾಲದ ಮುಂಚಿತವಾಗಿ, ಅಂದರೆ ಕಲಿಯುಗ ಮುಗಿಯುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಾವು ಕಾಣಬಹುದು. ದೇವತೆಗಳು ಅಸುರರು ಉರುಗರು ಯಕ್ಷರು ಗಂಧರ್ವರು ಅಂದರೆ ಸುರನರೋರಗರೆಲ್ಲರೂ ಕೂಡ ಇದರಿಂದ ಪರಿತಪಿಸುವಂತಹ ವಾತಾವರಣ ಉಂಟಾಗ್ತದೆ. ಹಾಗೆ ತೇಜೋವಂತನಾದಂಥ ಯಜ್ಞೇಶ್ವರನು ಭಸ್ಮಾವೇಶನಾಗಿ ಅಲ್ಲಿ ನಾಮಾವಶೇಷವನ್ನಾಗಿ ಮಾಡ್ತಾನೆ, ಎಲ್ಲವನ್ನೂ ಸುಟ್ಟು ಆತ ಬಿಡ್ತಾನೆ. ಹಾಗೆ ಸಕಲ ಭುವನಗಳು ವಿನಾಶವಾದ ನಂತರ, ಹಾಗಾದರೆ ಎಲ್ಲವೂ ಸುಟ್ಟ ನಂತರ ಈ ಪ್ರಪಂಚದಲ್ಲಿ ಇನ್ನೇನು ಉಂಟು? ಅದು ಯಾವುದೂ ಇಲ್ಲ. ಹೀಗೆ ಎಲ್ಲವೂ ವಿನಾಶವಾದ ನಂತರ ಆನೆಗಳ ಗುಂಪಿನೋಪಾದಿಯಲ್ಲಿ ಅಲ್ಲಿ ಮೋಡಗಳು ಆಕಾಶದಲ್ಲಿ ಕಾಣಿಸಿಕೊಂಡು ಪಟ್ಟಣಗಳ ಉಪಾದಿಯಲ್ಲಿ ಒಂದು ದೊಡ್ಡ ಪಟ್ಟಣವೇ ಇರಬಹುದು ಎನ್ನುವಂತಹ ಒಂದು ಅದೇ ರೀತಿಯಾದಂತಹ ಮೋಡಗಳು ಅಲ್ಲಿ ಆಕಾಶದಲ್ಲಿ ಕಾಣಿಸಲಿಕ್ಕೆ ಪ್ರಾರಂಭವಾಗ್ತದೆ.
ತಿಮಿಂಗಳ ಆಕಾರದಲ್ಲಿ ಮೊಸಳೆಗಳ ಆಕಾರದಲ್ಲಿ ಹೀಗೆ ನಾನಾ ವಿಧವಾದಂತ ಕಪ್ಪಾದಂತ ಮೋಡಗಳು ಆಕಾಶದಲ್ಲಿ ನಾವು ಕಾಣಬಹುದು ಇಂತಹ ವಿಶೇಷವಾದಂತ ಮೋಡಗಳು ಉದ್ಭವಿಸಿ ಅಲ್ಲಿ ಮತ್ತೆ ಗುಡುಗು ಸಹಿತವಾದಂತ ಮಿಂಚುಗಳಿಂದ ಕೂಡಿದಂತ ಭಯಂಕರವಾದಂತ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಅಲ್ಲಿ ಮಳೆ ಸುರಿಸುವುದನ್ನು ನಾವು ಕಾಣಬಹುದು ಇದುವರೆಗೆ ಹೇಗೆ ಅಲ್ಲಿ ಆ ಯಜ್ಞೇಶ್ ಅಂದ್ರೆ ಆ ಬೆಂಕಿಯಿಂದಾಗಿ ಅಲ್ಲಿ ಪ್ರಪಂಚ ನಾಶ ಆಯಿತು ತದನಂತರ ಅದನ್ನು ತಣ್ಣಗಾಗಿಸುವುದಕ್ಕೋಸ್ಕರ ಈ ರೀತಿಯಾದಂತ ಮೋಡಗಳು ಉದ್ಭವಿಸಿ ಅಲ್ಲಿ ಮಳೆ ಸುರಿಯಲು ಆರಂಭಿಸುವಂತದ್ದು ಹೀಗೆ ಈ ಮೋಡವು ಗುಡುಗುಗಳು ಅತಿ ಭಯಂಕರವಾಗಿ ಇರುತ್ತದೆ ಕ್ಷಣ ಮಾತ್ರಗಳಲ್ಲಿ ಆ ಪರ್ವತಗಳಿಂದ ಕೂಡಿದಂತ ಈ ಭೂಮಂಡಲ ಅಂತ ಹೇಳುವಂತದ್ದು ಭೂಮಿ ಅಂತ ಹೇಳುವಂತದ್ದು ಸಂಪೂರ್ಣವಾಗಿ ಜಲಮಯವಾಗುವುದನ್ನು ನಾವು ಕೇಳ್ತೇವೆ ಜಲಮಯವಾಗುವುದನ್ನು ನಾವು ನೋಡಬಹುದು ಹಾಗೆ ಪರಮಾತ್ಮನಿಂದ ಪ್ರೇರಿತರಾದಂಥ ಆ ಮೋಡಗಳು ನೋಡಲು ಭಯಂಕರವಾಗಿರುತ್ತದೆ ಹೀಗೆ ಸತತವಾಗಿ ಮಳೆಯನ್ನು ಸುರಿಸಲು ಪ್ರಾರಂಭಿಸಿ ಹೀಗೆ 12 ವರ್ಷಗಳ ಕಾಲ ಅಲ್ಲಿ ಸತತವಾಗಿ ಮಳೆಯು ಅಲ್ಲಿ ಸುರಿಯುವಂಥದ್ದು ನಮಗೆ ಒಂದೆರಡು ದಿನ ಮಳೆ ಬಂದಾಗಲೇ ಅಲ್ಲಲ್ಲಿ ಪ್ರವಾಹ ಬಂತು ಅಲ್ಲಿ ಕೊಚ್ಚಿ ಹೋಯಿತು ಇಲ್ಲಿ ನಾಶ ಆಯಿತು ಅಂತ ಕೇಳ್ತೀವಿ ಹಾಗಾದರೆ ಸತತವಾಗಿ 12 ವರ್ಷಗಳ ಕಾಲ ಮಳೆ ಸುರಿಸಿದಾಗ ಆ ಪ್ರಪಂಚ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಜಲಾವೃತವಾಗಿರುತ್ತದೆ ಗಿರಿ ಶಿಖರ ನದಿ ಯಾವುದೂ ಕೂಡ ನಮಗೆ ಕಾಣಿಸುವುದಿಲ್ಲ ಈ ಪ್ರಪಂಚ ನಾವು ಯಾವ ಕಡೆಗೆ ಕಣ್ಣು ಹಾಯಿಸಿದರೂ ಕೂಡ ಸಂಪೂರ್ಣವಾಗಿ ಜಲರಾಶಿಯನ್ನೇ ನಾವು ಕಾಣುವಂಥದ್ದು ಹಾಗಾದರೆ ಅದನ್ನು ಉಪಶಮನಗೊಳಿಸಲಿಕ್ಕೆ ಭೂಮಿಯು ಕಾದು ಅಲ್ಲಿ ನಷ್ಟ ಆದಾಗ ಮಳೆ ಬಂತು ಹಾಗಾದರೆ ಈ ಮಳೆಯು ಸತತವಾಗಿ ಸಂಪೂರ್ಣವಾಗಿ ಜಲ ಪ್ರಳಯ ಅಂತಾದಾಗ ಜಲ ತುಂಬಿದಾಗ ಆ ಮಳೆಯನ್ನು ನಿಲ್ಲಿಸಬೇಕಲ್ಲ ಮೋಡವನ್ನು ಓಡಿಸಬೇಕಲ್ಲ ಆಗ ಭಗವಂತನ ಆ ಕೃಪಾದೃಷ್ಟಿಯಿಂದ ಅಥವಾ ಭಗವಂತನ ಕಾರಣದಿಂದಲೇ ಮುಂದೆ ಚಂಡಮಾರುತಗಳು ಹುಟ್ಟಿ ಅಲ್ಲಿ ಮಹತ್ತರವಾದಂಥ ಆ ಮೋಡಗಳು ಕ್ಷಣ ಮಾತ್ರದಲ್ಲಿ ವಿನಾಶಗೊಳಿಸುವಂಥದ್ದು ಆ ಮೋಡವನ್ನು ಓಡಿಸುವುದಕ್ಕೆ ಚಂಡಮಾರುತವು ಉತ್ಪತ್ತಿಯಾಗ್ತದೆ ಕೊನೆಗೆ ಆ ಚಂಡಮಾರುತವನ್ನು ಕೂಡ ಶಮನಗೊಳಿಸಬೇಕಾದರೆ ವಿನಾಶಗೊಳ್ಳಬೇಕಾದರೆ ಅಲ್ಲಿ ಪದ್ಮಾಲಯನಾದಂಥ ಪರಮಪುರುಷನಾದಂಥ ದೇವನಾದಂಥ ಸ್ವಯಂಭುವು ಘೋರವಾದಂಥ ಆ ಬಿರುಗಾಳಿಯನ್ನು ಕುಡಿದು ಅಲ್ಲಿ ನಿದ್ರಿಸುವಂಥದ್ದು ಇಲ್ಲಿಗೆ ಆ ಯುಗ ಅಂತೇಳುವಂಥದ್ದು ಅಂದರೆ ಆ 4 ಚತುರ್ಯುಗಗಳು ಕೂಡ ಅಲ್ಲಿ ಕೊನೆಗೊಳ್ಳುವಂಥದ್ದು ಕಲಿಯುಗವು ಕೂಡ ಅಲ್ಲಿ ಮುಗಿಯುವಂಥ ಸಂದರ್ಭ ಬರ್ತದೆ ಅಂದರೆ ಆ ಭಗವಂತ ಎಲ್ಲವನ್ನು ಆ ಚಂಡಮಾರುತವನ್ನು ಕೂಡ ಆತ ಕುಡಿದು ಅಲ್ಲಿ ನಿದ್ರಿಸುವುದನ್ನು ನಾವು ಆ ಸಂದರ್ಭದಲ್ಲಿ ಕಾಣಬಹುದು ಹಾಗಾಗಿ ಸ್ಥಾವರ ಜಂಗಮಗಳು ಆಗ ಇರುವುದಿಲ್ಲ ದೇವರಾಗಲಿ ಅಸುರರಾಗಲಿ ಯಕ್ಷ ಕಿನ್ನರ ಗಂಧರ್ವ ಯಾರು ನಾವು ಹೇಳ್ತೇವೆ ಅವರು ಯಾರೂ ಆ ಸಂದರ್ಭದಲ್ಲಿರುವುದಿಲ್ಲ ಆಕಾಶವೂ ಇರುವುದಿಲ್ಲ ಹಾಗಾದರೆ ಆ ಸಮಯದಲ್ಲಿ ಇಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಧರ್ಮರಾಜನಿಗೆ ಹೇಳ್ತಾರೆ ಅದು ಯಾವುದನ್ನು ನಾನು ಕಾಣಲಿಲ್ಲ ಹಾಗಾದರೆ ನಾನು ಯಾಕಂದರೆ ಚಿರಂಜೀವಿಯಾಗಿದ್ದೇನೆ ಹಾಗಾಗಿ ನಾನೊಬ್ಬನು ಮಾತ್ರ ಯಾವುದನ್ನೂ ಕಾಣದೆ ಭ್ರಾಂತನಾಗಿ ನಾನು ಅಲೆಯುತ್ತಿದ್ದೇನೆ ಯಾವುದೇ ಪ್ರಾಣಿಗಳಿಲ್ಲದೆ ನಾನು ಕಾಣ್ತಾ ಇಲ್ಲ ನಾನು ಮಾತ್ರ ಒಬ್ಬನೇ ಇದ್ದೇನೆ ನಾನು ಭ್ರಾಂತನಾಗಿದ್ದೇನೆ ಹಾಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನು ಆ ಸಂದರ್ಭಕ್ಕೆ ಇದ್ದವ ನಾನೊಬ್ಬನೇ ಆಗಿದ್ದಾನೆ ಹಾಗಾಗಿ ಜಲರಾಶಿಯ ಮಧ್ಯದಲ್ಲಿ ತಿರುಗುತ್ತಿದ್ದಂಥ ನಾನು ಯಾವೊಂದು ಪ್ರಾಣಿಯನ್ನು ಕಾಡದೆ ಅಲ್ಲಿ ದುಃಖಿತನಾಗಿದ್ದೇನೆ ಹೀಗೆ ಬಹಳ ಕಾಲ ಸುತ್ತಾಡುತ್ತಿರುವಂಥ ಸಂದರ್ಭದಲ್ಲಿ ಒಂದು ವಿಶಾಲವಾದಂಥ ಆಲದ ಮರವನ್ನು ಕಾಣುವಂಥದ್ದು ಆ ಆಲದ ಮರದಲ್ಲಿ ದೇವ ನಿರ್ಮಿತವಾದಂಥ ಒಂದು ಮಂಚವನ್ನು ಕಾಣುವಂಥದ್ದು ಆ ಮಂಚದ ಮೇಲೆ ದಿವ್ಯಾಂಬರಗಳಲ್ಲೂ ಹಾಸಲ್ಪಟ್ಟಿತ್ತು ಹೀಗೆ ಚಂದ್ರ ಮತ್ತು ಕಮಲಗಳಿಗೆ ಸಮಾನವಾದಂಥ ಮುಖಕಾಂತಿಯಿಂದ ವಿಕಸಿತವಾದಂಥ ಪದ್ಮದಳದಂತೆ ವಿಶಾಲವಾದಂಥ ಕಣ್ಣುಗಳಿಂದ ಕೂಡಿರುವ ಬಾಲಕನೊಬ್ಬನು ಅಲ್ಲಿ ಮಲಗಿರುವುದನ್ನು ಕಂಡೆನು ಆ ಬಾಲಕನನ್ನು ನೋಡಿದೊಡನೆ ಅಲ್ಲಿ ಆ ಮಹರ್ಷಿಗಳ ಅರ್ಥಾತ್ ಮಾರ್ಕಂಡೇಯ ಮಹರ್ಷಿಗಳ ಹೃದಯವು ಆನಂದದಿಂದ ಅಲ್ಲಿ ಉಬ್ಬಿಹೋಯಿತು ಅಂದರೆ ಎಲ್ಲೂ ಏನನ್ನೂ ಕಾಣದಿದ್ದಾಗ ಇಲ್ಲಿ ಒಬ್ಬ ಬಾಲಕನನ್ನು ನಾನು ಕಂಡೆನಲ್ಲ ಎಂಬಂಥ ಸಂತೋಷ ಉಂಟಾಯಿತು ಆಗ ಅವರು ತನ್ನನ್ನೇ ತಾನು ಅಲ್ಲಿ ಪ್ರಶ್ನೆ ಮಾಡಿಕೊಳ್ತಾರೆ ಏನು ಪ್ರಶ್ನೆ ಮಾಡಿಕೊಳ್ತಾರೆ ಹೀಗೆ ಲೋಕವೆಲ್ಲ ನಾಶವಾಗಿ ಹೋಗಿರುವಾಗ ಇಲ್ಲಿ ಮಗುವು ಹೇಗೆ ಮಲಗಿದೆ ಏತಕ್ಕಾಗಿ ಮಲಗಿದೆ ಅಂತ ಅಂದರೆ ಇಲ್ಲಿ ನಾವು ವೀಕ್ಷಕರೇ ನಾವು ಕಾಣ್ತೇವೆ ಈ ಪ್ರಪಂಚ ಎಲ್ಲವೂ ನಾಶವಾದಾಗ ಆ ಭಗವಂತನಾದಂತಹ ಆ ವಿಷ್ಣುವು ಶ್ರೀಮನ್ನಾರಾಯಣನು ಆಲದೆಲೆಯಲ್ಲಿ ಕುಳಿತು ಅಲ್ಲಿ ಯೋಗ ನಿದ್ರೆಯಲ್ಲಿ ಇರುವಂಥದ್ದು ನಾವು ಕೇಳಿದ್ದೇವೆ ಹಾಗೆ ಈ ಪ್ರಪಂಚ ಈ ಕಲಿಯುಗ ಅಂತ ಹೇಳುವಂಥದ್ದು
ಮುಗಿಯುವ ಮುಂಚೆ ಹೇಗೆ ಮನುಷ್ಯನ ಮನಸ್ಥಿತಿ ಅಂತ ಹೇಳುವಂತ ಇರುತ್ತದೆ ಹಾಗೆ ಹೇಗೆ ಇಲ್ಲಿ ಜಲಪ್ರಳಯ ಉಂಟಾಗುತ್ತದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನೋಡಿದ ಹಾಗಾಯಿತು ಹಾಗೆ ಭಗವಂತನು ಅಲ್ಲಿ ಯೋಗ ನಿದ್ರೆಯಲ್ಲಿ ಇರುವಂತದ್ದು ಅಂದರೆ ಮನುಷ್ಯನೂ ಕೂಡ ಅಲ್ಲಿ ತನ್ನ ಈ ಶಮವನ್ನು ಕೊನೆಗಾಳಿಸುವುದಕ್ಕೆ ಆತ ನಿದ್ರೆಗೆ ಹೋಗುವಂಥದ್ದು ಅದೇ ರೀತಿ ಭಗವಂತನೂ ಕೂಡ ಅವಿರತವಾಗಿ ಈ ಪ್ರಪಂಚವನ್ನು ಸೃಷ್ಟಿಸಿ ಅದರ ಯೋಗಕ್ಷೇಮಗಳನ್ನು ನೋಡಿಕೊಂಡು ಇದ್ದಂಥ ಸಂದರ್ಭದಲ್ಲಿ ಅವನು ಕೂಡ ಈ ಜಲಪ್ರಳಯದ ಕಾಲದಲ್ಲಿ ಆತ ವಿಶ್ರಾಂತಿಯನ್ನು ಒಂದು ಆಲದೆಲೆಯ ಮೇಲೆ ಮಲಗಿ ಅಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿರುವುದನ್ನು ನಾವು ಕೇಳಿದ್ದೇವೆ ಇದು ಸಂಪೂರ್ಣವಾದಂಥ ಮಹಾಪ್ರಳಯದ ಸಂದರ್ಭದಲ್ಲಿ ಉಂಟಾಗುತ್ತದೆ ಎಂಬುದನ್ನು ಹೇಳುತ್ತಾ ಈ ಪ್ರವಚನ ವೀಕ್ಷಿದನ್ನು ಎಲ್ರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತತ್ಸತ್.